ಬಿಸಿ ಏರ್ಸ್ಬೇಕಾ ಮಾತಾಡ್ತೀನಿ. ಬನ್ನಿ ಗೆಳೆಯರ, ಕುತ್ಕೊಳ್ಳಿ, ಜಾಗ ಇದೆ ಈ ಕಡೆ. ಎಲ್ಲರೂ ನಮ್ಮ ಕಾರ್ಯಕರ್ತರು ಬರಪ್ಪ. ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಕೆಲವು ಕಾರ್ಯಕರ್ತರು ಬಂದಿದ್ದಾರೆ. ಆರಾಧ್ಯ ಮತ್ತು ಅವರ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಬೇಕು ನಮ್ಮ ಬೆಂಗಳೂರು ಉಳಿಸಕ್ಕೆ. ಗ್ರಾಮಾಂತರದವರು ನಿಮ್ಮ ಸಹಕಾರವೂ ಬೇಕು. ಭ್ರಷ್ಟ ಬಿಬಿಎಂಪಿ ಅಧಿಕಾರಿಗಳಿಗೆ, ಭ್ರಷ್ಟ ಬಿಬಿಎಂಪಿ ಅಧಿಕಾರಿಗಳಿಗೆ, ಬಿಬಿಎಂಪಿ ಸರ್ಕಾರಿ ಜಾಗವನ್ನು ಕಬಳಿಸಲು ಸಂಚು ಮಾಡಿದ ಭ್ರಷ್ಟ ಬಿಬಿಎಂಪಿ ಅಧಿಕಾರಿಗಳಿಗೆ, ಸರ್ಕಾರಿ ಭೂಮಿಯನ್ನು ಕಬಳಿಸಿದ ಭೂಗಳ್ಳರಿಗೆ, ಸರ್ಕಾರಿ ರಾಜಕಾಲುವನ್ನು ಒತ್ತುವರಿ ಮಾಡಿಕೊಂಡ ಭೂಗಳ್ಳರಿಗೆ. ಈಗ ನಮ್ಗೆ ಬರೀ ದರ್ಶನ್ ಮತ್ತು ಶಾನು ಶಿವಸಂತಪ್ಪ ಇಂಥ ಒಂದು ಇಬ್ಬರು ಜಾಗ ಅಲ್ಲ, ಇಂಥ ಒರೆಯನ್ ಮಾಲು ಇವ್ರಿಗೆಲ್ಲ, ಇವ್ರ ಮೇಲೆಲ್ಲ ಕ್ರಮ ತೊಳೆ ದಮ್ಮೆ ಅಲ್ವಾ ಇವರಿಗೆ ಅಂತ ಇವರೇ ಹೇಳ್ಕೊಡ್ತಾರೆ. ನೀವು ತಡೆಯೋದನ್ನ ತಂದ್ಬಿಡಿ, ಬಿಟ್ಬಿಡ್ತೀವಿ ನಿಮ್ಗೆ ಅಂತ. ಅದನ್ನ ಬಡವ್ರಿಗೆ ಹೇಳ್ಕೊಡ್ಲಿ. ಬಡವ ನಾವು ಪೆಟ್ಟೆ ಅಂಗಡಿ ಇಟ್ಕೊಂಡಿರೋನು, ಇಲ್ಲ ಚಿಕ್ಕ ಮನೆ ಕಟ್ಕೊಂಡಿರೋ, ಬೂಡ್ ಕಟ್ಕೊಂಡಿರೋರ್ಗೆ ಹೇಳಿ ಇವಳು ತಡೆಯೋದನ್ನ ತಂದ್ಬಿಡಪ್ಪ, ನಿನ್ ಮನೆ ಹೇಗೆ ಇರತ್ತೆ ಅಂತ. ಇವ್ರ ಪೌರುಷ ಏನಿದ್ರು ಬಡವ್ರ ಮೇಲೆನಾ? ಇವ್ರಿಗೆ ಯೋಗ್ಯತೆ ಏನಾದ್ರು ಇದ್ರೆ, ಇವ್ರ ಸಾಮರ್ಥ್ಯ ಇದ್ರೆ, ಸಮಾಜದ ಮೇಲೆ ನಂಬಿಕೆ ಇದ್ರೆ, ಈ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ, ಇದನ್ನ ಕೂಡಲೇ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಸಮಾಜಕ್ಕೆ ನಾವು ಯೋಗ್ಯರು, ಈ ಸರ್ಕಾರದ ಅನ್ನ ತಿಂತ ಇದೀವಿ, ಈ ಜನರ ತೆರಿಗೆ ಹಣವನ್ನು ತಿಂತ ಇದೀವಿ, ಅದಕ್ಕೆ ತಕ್ಕಂತೆ ಯೋಗ್ಯವಾದ ಕೆಲಸ ನಾವು ಮಾಡಿ ಬದುಕಬೇಕು. ಆಗ ನಮ್ಗೆ ಏನಾದ್ರು ನ್ಯಾಯ ಸಿಗತ್ತೆ, ಒಳ್ಳೇದಾಗತ್ತೆ ಅನ್ನೋದನ್ನ ತಿಳ್ಕೊಂಡು ಕೆಲಸ ಮಾಡ್ತಕ್ಕಂಥ ಒತ್ತಾಯ ಹಾಕುವಂತ ದುರಂತ ಬಂದಿದ್ದಲ್ಲ, ಇದು ನಮ್ಮ ವಿಪರ್ಯಾಸ. ಆದ್ರಿಂದ ಇಂಥ ಹೋರಾಟ ಇದೇನೋ ನಮ್ಗೆ ಇವತ್ತು ಸಾಂಕೇತಿಕ ಅಂತ ಹೇಳಿದೆ, ಚಿಕ್ಕದಾಗಿರ್ಬೋದು. ಯಾವುದೋ ಯಾವ ಹೋರಾಟ ಮಾಡ್ಬೇಕಂದ್ರೆ ಒಂದೇ ಸರಿ ದೊಡ್ಡದಾಗಿ ಎಲ್ಲೂ ಆಗಿಲ್ಲ. ಆದ್ರೆ ಇದು ಬುನಾದಿ, ಈ ಹೋರಾಟದ ಕಿಡಿ ಹಪ್ಪಿ ಉರಿಯತ್ತೆ. ನೀವು ಕಠಿಣವಾದ ಕ್ರಮ ತಗೊಂಡಿಲ್ಲ ಅಂದ್ರೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ, ಇದು ದೊಡ್ಡ ಹೋರಾಟ ಆಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಈಗ ಇದೀಗ ತಾನೆ ದೊರೆಸ್ವಾಮಿ ಅವರು ಮನೆ ಬಿಟ್ಟಿದ್ದಾರೆ. ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ನಮ್ಮ ಮುಖ್ಯ ಅಭಿಯಂತರರು ಕಮಿಷನರ್ ಆಗಿದ್ದಾರೆ, ಅವ್ರು ಬಂದು ಇಷ್ಟು ಜನಗಳ ಸಮ್ಮುಖದಲ್ಲಿ ಏನೇನು ಅನ್ಯಾಯ ಆಗಿದೆ ನಿಮ್ಮಲ್ಲಿರ್ತಕ್ಕಂಥ ಒಂದೇ ಕೇಳೋದು, ಬಡವರಿಗೆ ಶಿಕ್ಷೆ, ಬಲಾಢ್ಯರಿಗೆ ರಕ್ಷಣೆ, ಈ ವ್ಯವಸ್ಥೆಯನ್ನ ತೊಲಗಿಸಿ. ಕಾನೂನಲ್ಲಿ ವ್ಯವಸ್ಥೆ ಇಲ್ಲ, ಆದ್ರೆ ನೀವೇನ್ ಮಾಡ್ತಾ ಇದ್ರ? ಅಮಾಯಕ ಸಣ್ಣ ಖಾತೆ ಮಾಡ್ಕೋಬೇಕು ಅನ್ನೋ ಒಂದು ಸಾಯ್ಬೇಕು, ಅವ್ನು ಕೊಡಬಾರ್ದು ಕಷ್ಟ. ಈ ನೀವು ಇಂಥ ಕೆಲಸ ಮಾಡ್ತಕ್ಕಂಥ ನಿಮ್ಮ ಆತ್ಮಸಾಕ್ಷಿ ಎಷ್ಟು ಮಟ್ಟಕ್ಕೆ ಸರಿ ಅಂತ ಅರ್ಥ ಮಾಡ್ಕೊಂಡು ಇನ್ನು ಮುಂದೇನಾದ್ರೂ ನ್ಯಾಯ ಕೆಲಸ ಮಾಡಿ ಅಂತ ಹೇಳ್ತಾ ರೈತ ಸಂಘದ ವೀರ ಸಂಘಯ್ಯನವರು, ಪಾಪ ಅವರು ಆರೋಗ್ಯವಾಗಿ ಬಹಳ ಏನೇ ಇದ್ರು ಸಾಮಾಜಿಕ ಹೋರಾಟದಲ್ಲಿ ಸದಾ ಮುಂದಿರ್ತಾರೆ. ಅವರು ಅವರು ಅವ್ರ ಹುಮ್ಮಸ್ಸು ಎಲ್ರಿಗೂ ಬರಬೇಕು. ಅವ್ರು ಎಲ್ಲಿಂದ ಆ ಜಾಗದಲ್ಲಿ ಕೇಳಿದ್ರು ಎಲ್ಲಿದ್ರೂ ಬಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡೋದ್ರ ಮುಖಾಂತರ ಸದಾ ಇರ್ತಾರೆ. ವೀರ ಸಂಘಯ್ಯನವರು ಸಹ ಇವತ್ತು ಈ ಒಂದು ಸಭೆಯನ್ನ ಉದ್ದೇಶಿಸಿ ತಮ್ಮೆರಡು ಅನಿಸಿಕೆಗಳನ್ನ ಹೇಳಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿ ಮಾಡ್ಕೋತೇನೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ಯಾವ ವಿಚಾರಕ್ಕಾಗಿ ಇಲ್ಲಿ ಬಿಬಿಎಂಪಿ ಕಚೇರಿ ಮುಂದೆ ಒತ್ತಾಯ ಮಾಡಲಿಕ್ಕೆ ಕುಂತಿದ್ದೀವಿ ಅಂತಕ್ಕಂಥದ್ದನ್ನ ಜಯಶ್ರೀ ಮೇಡಮ್ನಾರಿಯಾಗಿ ನಮ್ಮ ಶಿವರಾಮೇಗೌಡರು, ನರಸಿಂಹಮೂರ್ತಿ ಅವರು, ಸುರೇಶ್ ಅಣ್ಣ ನಮ್ಮ ಗೌಡರು ಅನೇಕ ಜನ ವಿವರವಾಗಿ ಹೇಳಿದರು. ಇದು ನಾಳೆ ವಕೀಲರು ಮಾತಾಡ್ತಿದ್ರು, ಕಂಟೆಂಪ್ಟ್ ಆಫ್ ಆಗ್ತದೆ ಕೋರ್ಟಿನ ವಿಚಾರ ಮಾತಾಡಿದ್ರೆ ಯಾವುದು ನ್ಯಾಯಯುತ ಇರೋದಲ್ಲೋ ಅದು ಜನ ಮಾತಾಡಲಿ ಮಾತಾಡ್ದಂಗಿರಲಿ, ತಮ್ಮ ಮನಸ್ಸಿನಲ್ಲಿ ಬಂದರೆ ಅದು ಕಂಟೆಂಪ್ಟೆ. ನ್ಯಾಯಸ್ಥಿತಿಯನ್ನು ನಂಬಿರ್ತಕ್ಕಂಥ ಈ ದೇಶ ಇನ್ನು ನ್ಯಾಯಾಲಯಗಳೇ ನ್ಯಾಯ ಕೊಡದೇ ಇದ್ರೆ ಬಹಳ ಸ್ಪಷ್ಟ, ರಾಜಕಾರ್ಯದ ಮೇಲೆ ನಿರ್ಮಿಸಿರ್ತಕ್ಕಂಥ ಚಿತ್ರನಟ ದರ್ಶನ್ ಅವರ ಮನೆಯಾಗಲಿ, ಶಾಮನೂರು ಶಿವಶಂಕರಪ್ಪನವರ ನರ್ಸಿಂಗ್ ಹೋಮ್ ಆಗಲಿ, ಇದಕ್ಕೆ ಕೋರ್ಟಿಗೆ ಸ್ಟೇ ಕೇಳ್ತಾರೆ, ಆ ಆಕ್ಟ್ ಈ ಆಕ್ಟ್ ಒಳಗೆ ಅದಕ್ಕೆ ಸ್ಟೇ ಕೊಡ್ತಾರೆ. ಇದು ಒಂದು ಸಾರ್ವಜನಿಕ ಆಸ್ತಿಗೆ ಕೊಡಬಾರದು ಅಂತಕ್ಕಂಥ ಕನಿಷ್ಠ ಜ್ಞಾನವನ್ನ ನ್ಯಾಯಾಲಯಗಳು